ವೀಕ್ಷಕರೇ, ಲೋಕಸಭಾ ಚುನಾವಣೆ ಅಂದರೆ ಪ್ರಜಾಪ್ರಭುತ್ವದ ಹಬ್ಬ. ದೇಶಕ್ಕೆ ಪ್ರಧಾನಮಂತ್ರಿಯನ್ನು ಆರಿಸೋಕೆ ಜನಪ್ರತಿನಿಧಿಗಳನ್ನು ಚುನಾಯಿಸಿ ಕಳುಹಿಸುವ ಗುರುತರವಾದ ಕೆಲಸ. ಕಾನೂನು, ಆಡಳಿತ ಮತ್ತು ಸಂವಿಧಾನಬದ್ಧ ಸಂಸದರ ಚುನಾವಣೆಯಲ್ಲಿ ಭಾಗಿಯಾಗುವುದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕೂಡ. ಸಂಸದರು ಅನ್ನೋದೇ ಮಹತ್ವದ ಗೌರವ ಮತ್ತು ತನ್ನದೇ ಆದ ಘನತೆಯನ್ನು ಉಳಿಸಿಕೊಂಡವರ ಸಂವಿಧಾನಬದ್ಧ ಅಧಿಕಾರ. ಮತದಾರ ಪ್ರಭುಗಳು ಕೂಡ ಹಲವು ರೀತಿಯಲ್ಲಿ ಕೂಡಿಸಿ ಗುಣಿಸಿ ಭಾಗಾಕಾರ ಮಾಡ್ತಾರೆ. ಇಲ್ಲಿ ಒಮ್ಮೆ ಮತದಾರನ ನಾಡಿ ಮಿಡಿತ ಅರಿತ ವ್ಯಕ್ತಿ ದೆಹಲಿ ಪ್ರವೇಶಿಸಿ 5 ವರ್ಷ ಸಂಸದರಾಗಿ ಅಧಿಕಾರ ಚಲಾಯಿಸ್ತಾರೆ. ಈ ರೀತಿಯ ಸಂಸತ್ ಅಭ್ಯರ್ಥಿ ಮತದಾರರ ಮನವೊಲಿಸಬೇಕಾಗತ್ತೆ, ಅಂದರೆ ಮತದಾರರ ಆಗು ಹೋಗುಗಳ ಬಗ್ಗೆ ಕೂಡ ಕಣ್ಣಾಡಿಸ್ಬೇಕಾಗತ್ತೆ. ಎಸ್, ನೀವು ಕೂಡ ಇಲ್ಲಿ ಜವಾಬ್ದಾರಿಯುತವಾಗಿ ಮತ ಚಲಾವಣೆ ಮಾಡಬೇಕಾಗತ್ತೆ. ಸೊ ಹೀಗೆ ಆಳ ಅಗಲವನ್ನು ಸಂಪೂರ್ಣವಾದ ಕ್ಷೇತ್ರದ ವಿವರವನ್ನು ಕೊಡುವಂತಹ ಕಾರ್ಯಕ್ರಮವೇ ಲೋಕ ಲೆಕ್ಕಾಚಾರ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಇವತ್ತಿನ ಲೋಕ ಲೆಕ್ಕಾಚಾರ ಯಾವ ಕ್ಷೇತ್ರ? ಎಸ್, ಬೀದರ್. ಬೀದರ್ ನಾವು ನೋಡ್ತಾ ಇದ್ದೀವಿ, ತುತ್ತ ತುದಿಯಲ್ಲಿರುವಂತಹ ನಾಡು ಬೀದರ್. ಈ ಬೀದರ್ನ ಆಳ ಅಗಲ ಏನು, ಯಾವ ರೀತಿಯಾಗಿ ಇದೆ? 2008 ಕೂಡ ಪರಿಶಿಷ್ಟ ಜಾತಿಯವರೇ ಇಲ್ಲಿ ಅಭ್ಯರ್ಥಿಗಳು, ಮೀಸಲು ಕ್ಷೇತ್ರ ಆಗಿತ್ತು. ಇದೀಗ ಭಗವಂತ ಖೂಬಾ ಅವರು ಸಂಸದರಾಗಿದ್ದಾರೆ. ಬೀದರ್ ಕ್ಷೇತ್ರದ ಆಗು ಹೋಗುಗಳು ಏನು, ಅಲ್ಲಿನ ಜನರ ನಾಡಿ ಮಿಡಿತ ಹೇಗಿದೆ, ಸೊ ಕಾಂಗ್ರೆಸ್ ಪರವಾದ ಅಲೆ ಇದೆಯಾ ಅಥವಾ BJP ಪರವಾದ ಅಲೆ ಇದೆಯಾ, ಅನೇಕ ವಿಚಾರಗಳು ಇಲ್ಲಿ ಎದುರಾಗತ್ತೆ. ಸೊ ಬೀದರ್ ಕ್ಷೇತ್ರದ ಆಳ ಅಗಲವನ್ನು ನಾವು ಗಮನಿಸ್ತಾ ಹೋಗೋಣ. ಇವತ್ತಿನ ಬೀದರ್ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾನು ನಿಮ್ಮ ಮುಂದೆ ಇಡ್ತೀನಿ. ನೋಡಿ, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಮತ್ತೆ ಅರಳುತ್ತಾ ಕಮಲ, ಕೈ ಕಮಾಲ್ ಮಾಡುತ್ತಾ, ಹ್ಯಾಟ್ರಿಕ್ ಗೆಲುವಿಗೆ ಕಂಟಕವಾಗುತ್ತಾ ಆಂತರಿಕ ಭಿನ್ನಮತ. ಈಶ್ವರ್ ಖಂಡ್ರೆಯ ಸಾರಥ್ಯದಲ್ಲಿ ಕಾಂಗ್ರೆಸ್ಗೆ ಗೆಲುವು ಸಂಭವ ಅಂತಿದ್ದಾರೆ ಕೆಲವರು. ಒಡೆದ ಮನೆ BJPಗೆ ಮುಲಾಮ್ ಹಚ್ತಾರಾ ನಾಯಕರು? ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕೈಗೆ ವರ ಆಗತ್ತಾ ಶಾಪ ಆಗತ್ತಾ? ಜಿಲ್ಲಾ BJPಯ ಭಿನ್ನ ಮತದ ಲಾಭ ಕೈ ಪಾಲಾಗಲಿದೆಯಾ ಅನ್ನೋ ಪ್ರಶ್ನೆ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಬದಲಿಸಿ ಹೊಸಬರಿಗೆ ಮಣೆ ಹಾಕ್ತಾರಾ ಅನ್ನೋದು ಪ್ರಶ್ನೆ BJPಯಿಂದ. ಸೊ ಹೀಗೆ 10 ಹಲವು ಲೆಕ್ಕಾಚಾರಗಳು ಇಲ್ಲಿ ನಮ್ಮ ಮುಂದೆ ಬರ್ತಾ ಹೋಗುತ್ತೆ. ಯಾಕಂತಂದರೆ ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ಅವರನ್ನು ಅಖಾಡಕ್ಕೆ ಇಳಿಸ್ತಾರಾ ಅನ್ನೋ ಪ್ರಶ್ನೆ, ಅದು ಈಶ್ವರ್ ಖಂಡ್ರೆ ಅವರ ಮಗ. ಯಾಕಂದರೆ ಈಗ ಆಲ್ರೆಡಿ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ, ಮಗನನ್ನು ಕಣಕ್ಕೆ ಇಳಿಸಬೇಕು ಅಂತೇಳಿ ಈಶ್ವರ್ ಖಂಡ್ರೆ. ಆದರೆ ಇದಕ್ಕೆ ಕಾಂಗ್ರೆಸ್ನಲ್ಲೇ ಒಂದಷ್ಟು ಆಂತರಿಕ ಭಿನ್ನಮತ ಇದೆ, ಇದಕ್ಕೆ ಸಹಮತ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಏನು ಆಗತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ನೋಡಿ, ಬೇಸಿಗೆಯ ಬಿಸಿಲ ಕಾವು ಹೆಚ್ಚಾಗ್ತಾ ಇದ್ದಂತೆ ಬೀದರ್ನಲ್ಲೂ ಕೂಡ ಬಿಸಿ ಜಾಸ್ತಿ ಆಗ್ತಾ ಇದೆ. ಅದು ಲೋಕಸಭಾ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಲೋಕಸಭಾ ಕ್ಷೇತ್ರ, ಬೀದರ್ ಲೋಕಸಭಾ ಕ್ಷೇತ್ರದ ಒಂದಷ್ಟು ಇನ್ಸೈಡ್ ಮಾಹಿತಿಯನ್ನು, ಗ್ರೌಂಡ್ ರಿಯಾಲಿಟಿಯನ್ನು ನಮ್ಮ ಪ್ರತಿನಿಧಿ ಕೊಡ್ತಾ ಹೋಗ್ತಾರೆ. ಅನಿಲ್, ಓವರ್ ಟು ಅನಿಲ್. ಬೀದರ್ ಸಂಸದರಾಗಿ ಕೇಂದ್ರ ರಾಸಾಯನಿಕ ರಸಗೊಬ್ಬರ ರಾಜ್ಯ ಖಾತೆ ಸಚಿವರಾದಂತಹ ಭಗವಂತ ಖೂಬಾ ಅವರು BJPಯಿಂದ ಬೀದರ್ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ಈಗ ಈ ಒಂದು 2ನೇ ಹಂತಕ್ಕೆ ಅವರು ಆಯ್ಕೆ ಆಗಿರತಕ್ಕಂಥದ್ದು, ಹ್ಯಾಟ್ರಿಕ್ ಅಂಚಿನಲ್ಲಿ ಭಗವಂತ ಖೂಬಾ ಅವರು ಇದ್ದಾರೆ. ಈ ಎಲ್ಲದರ ಬೆಳವಣಿಗೆಯ ನಡುವೆಯೂ ರಾಜಕೀಯ ಆಟ, ಕೆಸರಚ್ಚಾಟ ಕೂಡ ಅಷ್ಟೇ ಚುರುಕಾಗಿದೆ. ಯಾಕಂದ್ರೆ ಬೀದರ್ BJPಯಲ್ಲಿನ ಆಂತರಿಕ ಭಿನ್ನಮತ ಇರಬಹುದು ಮತ್ತು ರಾಜ್ಯ ಸರ್ಕಾರದ ಈಗ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಕೂಡ ಭಗವಂತ ಖೂಬಾ ಅವರ ಪಾಲಿಗೆ ಮುಳುವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇವೆ. ಬೀದರ್ ಲೋಕಸಭಾ ಕ್ಷೇತ್ರದ ಒಂದಷ್ಟು ಇನ್ಸೈಡ್ ಮಾಹಿತಿಯನ್ನು ಕೂಡ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ. ಮತದಾರರು ಎಷ್ಟಿದ್ದಾರೆ, ಸೊ ಯಾವ ರೀತಿಯಾಗಿದೆ ಅಲ್ಲಿನ ಸದ್ಯದ BJP ಅಧಿಕಾರ ಹೇಗಿದೆ ಅನ್ನೋದು ನಾವು ಈಗ ಚರ್ಚೆ ಮಾಡುವಂತಹ ವಿಚಾರ. ಆದರೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗತ್ತಾ, ಬದಲಾವಣೆಯ ಗಾಳಿ ಬೀಸತ್ತಾ ಅನ್ನೋದ್ರ ಜೊತೆಗೆ ಬೀದರ್ ಕ್ಷೇತ್ರದ ಒಂದಷ್ಟು ಅಂಕಿ ಅಂಶಗಳನ್ನು ನಾವು ಗಮನಿಸ್ಕೊಂಡು ಬಂದ್ಬಿಡೋಣ. ಮೊದಲೇದಾಗಿ ಬೀದರ್ ಕ್ಷೇತ್ರ ಸಂಸದರು, ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ಭಗವಂತ ಖೂಬಾ, BJPಯಿಂದ ಆಯ್ಕೆ ಆಗಿರುವಂತಹ ಭಗವಂತ ಖೂಬಾ ಪಡೆದ
ಗೆದ್ದಂತಹ ಮತಗಳು 583,833 ಅಂದ್ರೆ 52.4% ಮತಗಳನ್ನ ಪಡೆದುಕೊಂಡಿದ್ದಾರೆ. ಸಮೀಪದ ಅಭ್ಯರ್ಥಿ ಅಂತಂದ್ರೆ ಅದು ಈಶ್ವರ್ ಖಂಡ್ರೆ ಕಾಂಗ್ರೆಸ್ನಿಂದ. ಒಟ್ಟು ಮತದಾರರು ಅಲ್ಲಿರುವಂಥದ್ದು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿರುವ ಒಟ್ಟು ಮತದಾರರ ಸಂಖ್ಯೆ 17,73,912 ಮತದಾರರು ಇದ್ದಾರೆ ಒಟ್ಟಾರೆಯಾಗಿ. ಗ್ರಾಮೀಣ ಮತದಾರರು ಎಷ್ಟಿದ್ದಾರೆ? 13,88,973 ಗ್ರಾಮೀಣ ಮತದಾರರ ಸಂಖ್ಯೆನೆ ಹೆಚ್ಚಿದೆ ಇಲ್ಲಿ. ನಗರ ಮತದಾರರು ಅಂತ ನೋಡೋದಾದ್ರೆ 384,393 21.7% ಗ್ರಾಮೀಣ ಮತದಾರ ನಗರ ಪ್ರದೇಶದ ಮತದಾರರು ಇದ್ದಾರೆ. ಸಾಕ್ಷರತೆ ಪ್ರಮಾಣ 59.82% 2011 ಸರ್ವೆಯ ಪ್ರಕಾರ. ನೋಡಿ, ಬೇಸಿಗೆಯ ಬಿಸಿಲ ಕಾವು ಹೆಚ್ಚಾಗ್ತಾ ಇದ್ದಂತೆ ಬಯಲು ಸೀಮೆಯ ತುತ್ತ ತುದಿಯ ಬೀದರ್ ಲೋಕಸಭಾ ಚುನಾವಣೆ ಅಖಾಡ ಈಗ ರಂಗೇರ್ತಾ ಇದೆ. ಬಿಜೆಪಿಯಲ್ಲಿ ಹಾಲಿ ಸಂಸದ ಭಗವಂತ ಖೂಬಾ ಅವರನ್ನ ಬದಲಾಯಿಸಿ ಹೊಸಬರಿಗೆ ಟಿಕೆಟ್ ನೀಡಬೇಕು ಅಂತೇಳಿ ಸ್ವಪಕ್ಷೀಯರು ಶಾಸಕರೇ ಬಹಿರಂಗವಾಗಿ ವೇದಿಕೆಗಳಲ್ಲಿ ಮಾತಾಡಿದ್ದಾರೆ. ಹೀಗಾಗಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ದೊಡ್ಡದಾಗ್ತಾನೆ ಇದೆ. ಇನ್ನು ಕೈಪಡಿಯಲ್ಲಿ ಈಶ್ವರ್ ಖಂಡ್ರೆ ಇದ್ದಾರೆ, ಅವರ ಪುತ್ರ ಸಾಗರ್ ಖಂಡ್ರೆಗೆ ಯುವರಾಜನ ಪಟ್ಟಾಭಿಷೇಕದ ತಯಾರಿ ನಡೀತಾ ಇದೆ. ಈ ವಿಚಾರಗಳನ್ನು ಕೂಡ ನಾವು ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಆಗಿ ನೋಡಬೇಕಾಗುತ್ತೆ. ಬಿಜೆಪಿಯ ಸಂಸದರಾದಂತಹ ಭಗವಂತ ಖೂಬಾ ಅವರ ಸಾಧನೆಗಳನ್ನ ನೋಡಬೇಕಾಗತ್ತಲ್ಲ ನಾವು. ಎಷ್ಟು ಬಾರಿ ಲೋಕಸಭೆ ಅಂದ್ರೆ ಇಲ್ಲಿ ಭಾಗಿಯಾಗಿದ್ದಾರೆ, ಸದನದಲ್ಲಿ ಭಾಗಿಯಾಗಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ, ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಎಲ್ಲ ಅಂಶಗಳನ್ನು ಕೂಡ ಅಳೆದು ತೂಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಒಂದಷ್ಟು ಟಿಕೆಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ 116,536 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಕೂಡ ಬಿಜೆಪಿಯ ಹಾಲಿ ಸಂಸದ ಭಗವಂತ ಖೂಬಾ ಅವರನ್ನ ಬದಲಾಯಿಸಿ ಅಂತ ಹೇಳಿ ಒತ್ತಾಯ ಕೇಳಬರ್ತಾ ಇದೆ ಅಲ್ಲಿ. ಸೊ ಹಾಗಾಗಿ ಬಸವ ಕಲ್ಯಾಣ ಕ್ಷೇತ್ರಗಳಲ್ಲೇ ಖೂಬಾ ಅವರಿಗೆ ಭರ್ಜರಿ ಲೀಡ್ ಸಿಕ್ಕಿತ್ತು. 2 ಬಾರಿ ಅಧಿಕಾರ ಅನುಭವಿಸಿ 3ನೇ ಸಲಕ್ಕೆ ಮತದಾರರ ಶ್ರೀರಕ್ಷೆ ಬಹುತೇಕ ಸ್ವಲ್ಪ ಕಷ್ಟ ಅಂತ ಹೇಳಲಾಗುತ್ತೆ. ಸಂಸದರ ಈ ಸಾಧನೆ ನೋಡೋದಾದ್ರೆ 3,000 ಕೋಟಿ ರೂಪಾಯಿ ರಾಷ್ಟ್ರೀಯ ಹೆದ್ದಾರಿ, 1,650 ಕೋಟಿ ರೂಪಾಯಿ ಬೀದರ್ ಕಲಬುರಗಿ ರೈಲು ಮಾರ್ಗ, 13 ಹೊಸ ರೈಲುಗಳ ಸಂಚಾರ ಪ್ರಾರಂಭ ಮಾಡಿದ್ದಾರೆ ಅನ್ನೋ ಹೆಗ್ಗಳಿಕೆ, 2,354 ಕೋಟಿ ರೂಪಾಯಿ ನಾಂದೇಡ್ ರೈಲು ಮಾರ್ಗವನ್ನ ಮಾಡಿದ್ದಾರೆ, 20 ಕೋಟಿ ರೂಪಾಯಿ ಪಾಪನಾಶ ಕೋಟಿಲಿಂಗ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಇನ್ನು ಬೀದರ್ನ ನಾಗರಿಕ ವಿಮಾನಯಾನ ಆರಂಭ ಮಾಡಿದ ಕೀರ್ತಿ ಹೆಮ್ಮೆ ಕೂಡ ಇವರ ಪಾಲಿಗೆ ಸಲ್ಲತ್ತೆ. ಇನ್ನು 1,840.2 ಕೋಟಿ ವೆಚ್ಚದ ನೀರಾವರಿ ಯೋಜನೆಗಳನ್ನು ಕೂಡ ಕೈಗೊಂಡಿದ್ದಾರೆ ಭಗವಂತ ಖೂಬಾ. ಇನ್ನು 275 ಕೋಟಿ ವೆಚ್ಚದಲ್ಲಿ ಬೀದರ್ನ ನಗರಾಭಿವೃದ್ಧಿ ಮಾಡಿದ್ದಾರೆ, 125 ಕೋಟಿ ವೆಚ್ಚದಲ್ಲಿ ಮನೆ ಮನೆಗೂ ಗ್ಯಾಸ್ ಪೂರೈಕೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ, 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಟೋ ಕ್ಲಸ್ಟರ್ಗಳನ್ನು ಕೂಡ ಮಾಡಿದ್ದಾರೆ ಭಗವಂತ ಖೂಬಾ ಅವರು. ಇದಿಷ್ಟು ಭಗವಂತ ಖೂಬಾ ಅವರ ಸಾಧನೆಗಳು ಅನ್ನೋದನ್ನ ನೋಡಬೇಕಾಗತ್ತೆ. ಆದರೂ ಕೂಡ ಸೊ ಇಲ್ಲಿ ನೋಡಿ, ಅಲ್ಲಿನ ಸ್ಥಳೀಯ ಶಾಸಕರಾದಂತಹ ಪ್ರಭು ಚೌಹಾಣ್ ಶರಣು ಸಲಗರ್ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಕೇಳಬರ್ತಾ ಇದೆ. ಬೀದರ್ನಲ್ಲಿ ಹೊಸ ಮುಖಕ್ಕೆ ಮಣೆ ಹಾಕ್ತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಾಧನೆಗಳನ್ನೇನೋ ನೋಡಿದ್ವಿ. ಇನ್ ಕೇಸ್ ಭಗವಂತ ಖೂಬಾ ಅವರನ್ನೇ ಬಿಜೆಪಿ ಅಭ್ಯರ್ಥಿಯನ್ನೇನಾಗಿ ಮಾಡಿಬಿಟ್ರೆ, ಸೊ ಅವರ ಒಂದು ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು, ಎಲ್ಲಿ ಸೆಟ್ ಬ್ಯಾಕ್ ಆಗಬಹುದು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಹಾಗಾದ್ರೆ ಸಂಸದರ ರಿಪೋರ್ಟ್ ಕಾರ್ಡ್ ನಂತರದಲ್ಲಿ ಅವರ ಪ್ಲಸ್ ಪಾಯಿಂಟ್ಸ್ ಏನು, ಇವರನ್ನ ನಿಲ್ಲಿಸಿದ್ರೆ ಈ ತರ ನಿಮಗೆ ಸಹಾಯ ಆಗುತ್ತಪ್ಪ ಅನ್ನುವಂತಹ ಅಂಶಗಳನ್ನ ನಾವು ಗಮನಿಸೋದಾದ್ರೆ ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಹವ ಇದೆ, ಅದು ವರ್ಕೌಟ್ ಆಗುತ್ತೆ. ಅಲ್ಲಿ ಯಾರೇ ನಿಲ್ಲಿಸಿದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಹವ ಇದ್ದೇ ಇರುತ್ತೆ, ಭಗವಂತ ಖೂಬಾ ಮಾತ್ರ ಅಲ್ಲ. ಅಂದ್ರೆ ಇದು ಸಂಸದರು ಜೊತೆಗೆ ಬಿಜೆಪಿಯ ಪ್ಲಸ್ ಪಾಯಿಂಟ್ಸ್ ಅಂತಾನೂ ಹೇಳ್ಬೋದು. ಕೇಂದ್ರ ನಾಯಕರ ಜೊತೆಗೆ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಭಗವಂತ ಖೂಬಾ ಅವರು. ಕ್ಷೇತ್ರಕ್ಕೆ ಹಲವು ಯೋಜನೆಗಳನ್ನು ತಂದಿದ್ದಾರೆ ಅನ್ನೋ ಒಂದು ಹೆಗ್ಗಳಿಕೆ ಹಿರಿಮೆ ಕೂಡ ಇವರ ಪಾಲಿಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗ್ತಾರೆ ಅಂದ್ರೆ ಮಾತನಾಡ್ತಾರೆ, ಧ್ವನಿ ಎತ್ತುತ್ತಾರೆ ಅನ್ನೋದು ಕೂಡ ಭಗವಂತ ಖೂಬಾ ಅವರಿಗಿರುವಂತಹ ಇಮೇಜ್. ಇನ್ನು ಸೌಮ್ಯ ಸ್ವಭಾವ,
ಸರಳ ಜೀವನ, ಕ್ಲೀನ್ ಇಮೇಜ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಭಗವಂತ ಖೂಬಾ ಸಂಸದರು. ಈ ಅಂಶಗಳು ಖಂಡಿತವಾಗ್ಲೂ ಅವರಿಗೆ ಪ್ಲಸ್ ಆಗತ್ತೆ ಇನ್ ಕೇಸ್ ಮತ್ತೊಮ್ಮೆ ಬಿಜೆಪಿ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಟ್ಟು ಎಂ ಪಿಗೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಈ ಎಲ್ಲ ಅಂಶಗಳು ಕೂಡ ಅವರಿಗೆ ಪಾಸಿಟಿವ್ ನೋಟಲ್ಲಿ ಸಹಕಾರಿಯಾಗತ್ತೆ ಎಲೆಕ್ಷನ್ಗೆ ಹೋಗೋದಕ್ಕೆ ಅಂತ ಹೇಳ್ಬೋದು. ಹಾಗಾದ್ರೆ ಎಲ್ಲಿ ಸೆಟ್ ಬ್ಯಾಕ್ ಆಗಬಹುದು, ಎಲ್ಲಿ ಮೈನಸ್ ಆಗಬಹುದು, ಆ ಮೈನಸ್ ಪಾಯಿಂಟ್ಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ ಇನ್ ಕೇಸ್ ಭಗವಂತ ಖೂಬಾ ಅವರನ್ನೇ ನಿಲ್ಲಿಸಿದ್ರೆ. ಈ ಅಂಶಗಳು ಅವ್ರಿಗೆ ಕಷ್ಟ ಅಪ್ಪ. ಸೊ ನಿಂತ್ರ ಗೆಲ್ಲೋದು ಕಷ್ಟ, ಯಾಕೆ ಆ ಕಾರಣಗಳನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಸ್ವಪಕ್ಷೀಯ ಶಾಸಕರ ಜೊತೆಗೇನೆ ಬೀದಿ ಕಾಳಗ ಮಾಡ್ತಾರೆ ಕೆಲವೊಂದ್ಸಾರಿ ಎಂ ಪಿ, ಯಾಕಂದರೆ ಇಲ್ಲಿ ಅವ್ರ ಜೊತೆಗೆ ಸಮನ್ವಯತೆ ಕೊರತೆ ಇದೆ. ಭಗವಂತ ಖೂಬಾ ಅವರಿಗೆ ಸ್ವಪಕ್ಷದ ಅವರದೇ ಪಕ್ಷದ ಶಾಸಕರ ಜೊತೆಗೆ ಉತ್ತಮ ಒಡನಾಟ ಇಲ್ಲ ಅನ್ನೋದು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಹಳಷ್ಟು ಹಸ್ತಕ್ಷೇಪ ಮಾಡ್ತಾ ಇದ್ರು ಎಂ ಪಿ ಅವರು ಅಂತೇಳಿ, ಕಾರ್ಯಕರ್ತರ ಜೊತೆಗೆ ಒರಟಾಗಿ ವರ್ತನೆ ಮಾಡ್ತಾರೆ ಅನ್ನೋದು ಕೂಡ ಸೆಟ್ ಬ್ಯಾಕ್ ಆಗೋ ಚಾನ್ಸಸ್ ಇದೆ. ಸ್ಥಳೀಯ ನಾಯಕರ ಜೊತೆಗೆ ಸಮನ್ವಯತೆ ಕೊರತೆ ಇದೆ. ಶಾಸಕರಾದಂತಹ ಪ್ರಭು ಚೌಹಾಣ್, ಶರಡು ಸಲಗಾರ್ ಸಿಟ್ಟು ಮಾಡ್ಕೊಂಡಿದ್ದಾರೆ ನೋಡಿ, ಬಹಿರಂಗವಾಗಿ ಹೇಳ್ಕೊಂಡ್ಬಿಟ್ಟಿದ್ದಾರೆ ಭಗವಂತ ಖೂಬಾ ಅವರು ನಮ್ಮ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ, ಮಾತನಾಡ್ತಾರೆ. ಹೀಗೆ ಅನೇಕ ಬಾರಿ ಅವರ ಬಗ್ಗೆ ಮಾತನಾಡಿದ್ದುಂಡು, ಅಸಮಾಧಾನವನ್ನು ಹೊರಹಾಕಿದ್ದೂ ಕೂಡ ಉಂಟು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಈ ಅಂಶಗಳು ಖಂಡಿತವಾಗ್ಲೂ ಕೂಡ ಭಗವಂತ ಖೂಬಾ ಅವರಿಗೆ ಮೈನಸ್ ಪಾಯಿಂಟ್ಸ್ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಿದೆ. ಇವರ ಅಭಿಮಾನಿಗಳು ಅಥವಾ ಇವರ ಬೆಂಬಲಿಗರು ಇವರೇ ನಿಲ್ಲಲಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಅನುದಾನವನ್ನ ತಂದಿದ್ದಾರೆ ಕ್ಷೇತ್ರಕ್ಕೆ, ಕ್ಷೇತ್ರದ ಅಭಿವೃದ್ಧಿಗೆ ನೆರವಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಇರಲಿ ಅನ್ನೋರು ಕೂಡ ಇದ್ದಾರೆ. ಸೊ ಹಾಗಾಗಿ ಬಿಜೆಪಿ ಅಭ್ಯರ್ಥಿಗಳು ಅಥವಾ ಬಿಜೆಪಿ ಅಲ್ಲಿನ ಸ್ಥಳೀಯ ನಾಯಕರು ಏನು ಹೇಳ್ತಾರೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬರೇ ಪ್ರೀಮಿಯಂ ತುಂಬಿಕೊಂಡು ಆ ಕಡೆ ಹೋಗ್ಯಾರ, ಬಟ್ ಪುನಃ ಏನಾಗ್ಯದ ಅಂಬದು ಇಲ್ಲಿವರೆಗೆ ಯಾರು ಕೇಳಿಲ್ಲ. ಇವ್ರಿಗೆ ಎಲ್ಲರಿಗೆ ರೈತರಿಗೆ ಕೇಳಿ, ನಿಮ್ಗೆ ವಿಮಾ ಹಣ ಬಂದದೇನಂತ? ಯಾರಿಗೂ ಹಣ ಬರೋದಿಲ್ಲ. ಈಗ ನಾವು ವಿಮಾ ಕ್ವಶನ್ ಮಾಡಿದೀವಿ ಅಂದ್ರೆ ಏನ್ ಹೇಳ್ತಾರ ಅವರು? ಅದು ನಾವು 5 ವರ್ಷದ ನೋಡ್ಕೊಂಡು ನಾವು ಹೇಳ್ತೇವೆ. ನಿಮ್ ಎಂ ಪಿ ಸಾಬರ್ ಅದ್ರ ಮೇಲೆ ಸಿಗ್ನೇಚರ್ ಮಾಡಿದದ, ಅವ್ರು ಏನ್ ಹೇಳ್ತಾರ ನಾವು ಅದನ್ನೇ ಕೇಳ್ತೀವಿ ಅಂತಕ್ಕಂತ ಒಂದು ಮಾತನ್ನ ನಾವು ಮಾಧ್ಯಮದ ಮುಖಾಂತರ ನಾವು ತಿಳ್ಕೊಂಡಿದ್ದೇವೆ. ನಾವು ವೈಯಕ್ತಿಕವಾಗಿ ಭಗವಂತ ಖೂಬಾ ಅವ್ರಿಗೆ ನಾವು ಭೇಟಿಯಾಗಿ ವಿಷಯವನ್ನ ತಿಳ್ಕೊಂಡಿಲ್ಲ, ಮಾಧ್ಯಮದಿಂದ ನಾವು ತಿಳ್ಕೊಂಡಿದ್ದೇವೆ. ಕೇವಲ ಸನಾತನ ಧರ್ಮ ಉಳಿಬೇಕು, ಜನರ ರಕ್ಷಣೆ ಆಗಬೇಕು, ಜಿಲ್ಲೆಯ ಸರ್ವಾಂಗೀಣ ವಿಕಾಸವಾಗಬೇಕು, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪ್ರಗತಿಯನ್ನ ಸಾಧಿಸಬೇಕು, ಈ ಕೆಲಸ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಂಬಿದ್ದೇವೆ. ಎಲ್ಲವೂ ಕಡೆ ಸ್ವಾಮೀಜಿಗಳನ್ನ ಟಿಕೆಟ್ ಕೊಡ್ತಕ್ಕಂಥದ್ದು ಒಂದು ಟ್ರೆಂಡ್ ನಡೀತಾ ಇದೆ. ತೆಲಂಗಾಣದಲ್ಲಿ ಯಾವುದೇ ಒಂದು ಸ್ವಾಮೀಜಿಯವರಿಗೆ ಒಂದು ಟಿಕೆಟ್ ಕೊಡಲಿಲ್ಲ, ಅದಕ್ಕೆಲ್ಲ ಭಾರತೀಯ ಜನತಾ ಪಾರ್ಟಿ ನೆಲ ಕಚ್ಚಿದೆ. ಅದೇ ರೀತಿ ಕರ್ನಾಟಕದಲ್ಲಿ ಸಹಿತ ಸಾಕಷ್ಟು ಸಲ ಹೋರಾಟ ಮಾಡಿದರೂ ಸಹಿತ ಸ್ವಾಮೀಜಿಗಳಿಗೆ, ಯಾವುದೇ ವೀರಶೈವ ಲಿಂಗಾಯತ ಧರ್ಮದ ಸ್ವಾಮೀಜಿಗಳಿಗೆ ಒಂದು ಕ್ಷೇತ್ರದ ಟಿಕೆಟ್ ಅವರು ಕೊಟ್ಟಿಲ್ಲ. ಅದಕ್ಕೋಸ್ಕರ ಕರ್ನಾಟಕದಲ್ಲಿಯೂ ಸಹಿತ ಭಾರತೀಯ ಜನತಾ ಪಕ್ಷ ನೆಲ ಕಚ್ಚಿದೆ. ಸ್ವಾಮೀಜಿಗಳನ್ನ ರಾಜಕೀಯ ಕ್ಷೇತ್ರದಲ್ಲಿ ಬರಬೇಕು, ಈ ಶಂಭುಲಿಂಗ ಶಿವಾಚಾರ್ಯ ಬಂದ್ರಂದ್ರೆ ಇದನ್ನೆಲ್ಲವೂ ನಿಲ್ಲಿಸತಕ್ಕಂತ ಒಂದು ಪ್ರಯತ್ನ ಮಾಡ್ತಾರೆ ಅಂತಕ್ಕಂತ ಆಶಾಭಾವನೆಯಿಂದ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಟಿಕೆಟ್ ಬೇಡ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷಕ್ಕೆ ನಾವು ಹಕ್ಕೊತ್ತಾಯನ್ನ ಮಾಡ್ತಾ ಇದ್ದೇವೆ. ಕೇವಲ ಸನಾತನ ಧರ್ಮ ಉಳಿಬೇಕು, ಜನರ ರಕ್ಷಣೆ ಆಗಬೇಕು. ನೋಡಿ ಅಲ್ಲಿ ಅಂದ್ರೆ ಕರ್ನಾಟಕದಲ್ಲೂ ಕೂಡ ಒಬ್ಬ ಯೋಗಿ ಆದಿತ್ಯನಾಥ್ ರೀತಿಯಾದಂತಹ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಅನ್ನೋದು ಬಿಜೆಪಿಯ ಈ ನಾಯಕರ ಒಂದು ಅಭಿಪ್ರಾಯ, ಒತ್ತಾಯ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಚಿಂತನೆ ಮಾಡುತ್ತಾ ಬಿಜೆಪಿ? ಮಾಡಿದ್ರು ಕೂಡ ಅಚ್ಚರಿ ಇಲ್ಲ, ಯಾಕಂತಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಈಗ ಆಲ್ರೆಡಿ ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇದೆ, ಮಾಡ್ತಾ ಇದ್ದಾರೆ ಕರ್ನಾಟಕದ ಮಟ್ಟಿಗೆ. ಅದರಲ್ಲೂ ಬಿಜೆಪಿಯಲ್ಲಿ ಇಂಥದ್ದೊಂದು ರಿಸ್ಕ್ ತೆಗೆದುಕೊಳ್ತಾರಾ ಬಿಜೆಪಿಯ ಹೈಕಮಾಂಡ್ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಮತ್ತೊಂದಷ್ಟು ವಿಚಾರಗಳಿದೆ, ಅಂಶಗಳಿದೆ, ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಲೋಕ ಲೆಕ್ಕಾಚಾರದ ಬಿಜೆಪಿಯ ಪ್ಲಸ್ ಅಂಡ್ ಮೈನಸ್ ಸಂಸದರ ರಿಪೋರ್ಟ್ ಕಾರ್ಡನ್ನ ನೋಡಿದ್ವಿ. ಮುಂದಿನ ಭಾಗದಲ್ಲಿ ಬಿಜೆಪಿಯ ಮತ್ತೊಂದಷ್ಟು ಅಂಶಗಳ ಜೊತೆಗೆ, ಅಂದ್ರೆ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದೆ, ಆಕಾಂಕ್ಷಿಗಳ ಪಟ್ಟಿಯ ಜೊತೆ ಜೊತೆಗೆ ಕಾಂಗ್ರೆಸ್ ವಿಷಯಕ್ಕೂ ಕೂಡ ಬರೋಣ.
ಬಿಜೆಪಿಯಿಂದ ಈಗಾಗಲೇ ಹಾಲಿ ಇರುವಂತಹ ಸಂಸದರಾದಂತಹ ಭಗವಂತ ಖೂಬ ಅವರನ್ನ ಬದಲಾವಣೆ ಮಾಡಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳಿದೆ. ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಯಾರೆಲ್ಲ ಅಖಾಡದಲ್ಲಿ ಅಥವಾ ಟಿಕೆಟ್ ಆಕಾಂಕ್ಷಿಗಳು ಟಿಕೆಟ್ ರೇಸ್ನಲ್ಲಿದ್ದಾರೆ ಅನ್ನುವಂತಹ ಪಾಯಿಂಟ್ಸನ್ನು ಕೂಡ ನಾವು ಗಮನಿಸ್ಕೊಂಡು ಬಂದ್ಬಿಡೋಣ. ಈಗಾಗಲೇ ಒಬ್ಬರು ಬಿಜೆಪಿಯ ಅಲ್ಲಿನ ಕಾರ್ಯಕರ್ತರು ಅಂದರೆ ನಾಯಕರು ಮಾತನಾಡ್ತಾ ಹೇಳಿದ್ರು, ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯರಿಗೆ ಟಿಕೆಟ್ ಕೊಡಬೇಕು ಅಂತ. ಸೊ ಇವರು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಬೀದರ್ ಕ್ಷೇತ್ರದಿಂದ. ಸುಭಾಷ್ ಕಲ್ಲೂರ ಕೂಡ ಆಕಾಂಕ್ಷಿ ಅಂತ ಹೇಳಲಾಗುತ್ತೆ. ನಂದಕುಮಾರ್ ಸಾಳುಂಕೆ, ಅನಂತ್ ಬಿರಾದರ್, ಚನ್ನಬಸವ ಬಳತೆ, ಸುಭಾಷ್ ಗುತ್ತೇದಾರ್, ಗುಂಡಪ್ಪ ವಕೀಲ್, ಗುರುನಾಥ್ ಕೊಳ್ಳೂರ್, ಈಶ್ವರ ಸಿಂಗ್ ಠಾಕೂರ್, ನಾಗರಾಜ್ ಕರ್ಪೂರ್, ಪದ್ಮಾಕರ್ ಪಾಟೀಲ್, ಇಷ್ಟು ಜನ ಒಂದು ರೀತಿಯಾಗಿ ರೇಸ್ನಲ್ಲಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಸೊ ಇಷ್ಟು ಜನರಲ್ಲಿ ಯಾರಿಗೆ ಬಿಜೆಪಿ ಮಣೆ ಹಾಕತ್ತೆ ಅಥವಾ ಇದೆಲ್ಲದರ ಹೊರತಾಗಿ ಹೊಸದ್ಯಾವುದು ಒಬ್ಬರಿಗೆ ಏನಾದರೂ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆಯಾ? ಅದಂತೂ ಸತ್ಯ, ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತುಗಳಿದೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇರುವಂತಹ ಈ ಲಿಸ್ಟಲ್ಲೇ ಒಬ್ಬರಿಗೆ ಕೊಡ್ತಾರಾ? ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯರು, ಸುಭಾಷ್ ಕಲ್ಲೂರ್, ನಂದಕುಮಾರ್ ಸಾಳುಂಕೆ, ಅನಂತ್ ಬಿರಾದರ್, ಚನ್ನಬಸವ ಬಳತೆ, ಸುಭಾಷ್ ಗುತ್ತೇದಾರ್, ಗುಂಡಪ್ಪ ವಕೀಲ್, ಗುರುನಾಥ್ ಕೊಳ್ಳೂರ್, ಈಶ್ವರ್ ಸಿಂಗ್ ಠಾಕೂರ್, ಇನ್ನು ನಾಗರಾಜ್ ಕರ್ಪೂರ್ ಮತ್ತು ಪದ್ಮಾಕರ್ ಪಾಟೀಲ್, ಇಷ್ಟೂ ಜನ ಟಿಕೆಟ್ ಆಕಾಂಕ್ಷಿತರಾಗಿದ್ದಾರೆ. ಇಷ್ಟರಲ್ಲಿ ಯಾರನ್ನು ಪರಿಗಣಿಸ್ತಾರೆ, ಯಾರಿಗೆ ಬಿಜೆಪಿಯ ಬೀದರ್ ಲೋಕಸಭಾ ಟಿಕೆಟ್ ಸಿಗತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಬಿಜೆಪಿಯ ವೇವ್ ಯಾವ ರೀತಿಯಾಗಿದೆ, ಅಲ್ಲಿನ ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ, ಸೊ ಒಂದು ಪಾಸಿಟಿವ್ ಒಂದು ಮೈನಸ್ ಪಾಯಿಂಟ್ಸ್ ಅನ್ನು ಕೂಡ ನೋಡಿದ್ವಿ, ಸಂಸದರ ಕುರಿತಾಗಿ ನೋಡಿದ್ವಿ, ಬಿಜೆಪಿ ಆಕಾಂಕ್ಷಿಗಳ ಪಟ್ಟಿ ಬಗ್ಗೆ ಕೂಡ ನೋಡಿದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್. ಓವರ್ ಟು ಅನಿಲ್. ಆಕಾಂಕ್ಷಿಗಳು ಇವತ್ತು ಒಬ್ಬ ಅದರ ಪೈಕಿ ಒಬ್ಬ ಮಠಾಧೀಶರು ಕೂಡ ಈ ಒಂದು ಬಿಜೆಪಿ ಆಕಾಂಕ್ಷಿ ಪಟ್ಟಿಯಲ್ಲಿ ಇರತಕ್ಕಂಥದ್ದು ಏನು ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯರು ಏನಿದ್ದಾರೆ, ಅವರು ಕೂಡ ಬೀದರ್ MP ಟಿಕೆಟ್ ಕೇಳ್ತಾ ಇದ್ದಾರೆ. ಅಂದ್ರೆ ಮಠಾಧೀಶರ ಒಕ್ಕೂಟದಿಂದ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಏನಾದರೂ ಭಗವಂತ ಖೂಬ ಅವರಿಂದ ಕೈ ತಪ್ಪಿದ್ರೆ ಪರ್ಯಾಯವಾಗಿ ಮಠಾಧೀಶರಿಗೆ ಟಿಕೆಟ್ ನೀಡಬೇಕು, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ ಏನು ಸಾಧುಗಳಿಗೆ ಅಂದ್ರೆ ಮಠಾಧೀಶರಿಗೆ ಯಾವ ರೀತಿಯಾಗಿ ಟಿಕೆಟ್ ನೀಡುವ ಮೂಲಕ ಹಿಂದುತ್ವದ ಮತ್ತು ಸನಾತನದ ಹಾದಿಯಲ್ಲಿ ಬಿಜೆಪಿಯ ಏನು ಹಿಂದುತ್ವವಾದ ಇದೆ ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಒಬ್ಬ ಯೋಗಿಯನ್ನ. ಸೊ ಬಿಜೆಪಿ ಕತೆ ಹಿಂಗಾದ್ರೆ ಕಾಂಗ್ರೆಸ್ದು ದೊಡ್ಡ ಕತೆ. ಯಾಕಂತಂದ್ರೆ ಈಗ ಆಲ್ರೆಡಿ ಇರುವಂತಹ ಸಚಿವರು ಏನಿದ್ದಾರೆ, ಈಶ್ವರ್ ಖಂಡ್ರೆ ಅವರು ಒಂದು ಪ್ರಬಲ ಒಂದು ಪೈಪೋಟಿಯಲ್ಲಿದ್ದಾರೆ. ಮಗನನ್ನ ತಯಾರು ಮಾಡಬೇಕು, ಮಗನನ್ನ ನಿಲ್ಲಿಸ್ಬೇಕು ಅಂತ ಕಳೆದ ಬಾರಿ ಇದೇ ಈಶ್ವರ್ ಖಂಡ್ರೆ ಅವರು ಭಗವಂತ ಖೂಬ ಅವರ ವಿರುದ್ಧ ನಿಂತು ಸೋತಿದ್ರು. ಸೊ ಇದೀಗ ಅಂತಹ ತಪ್ಪು ಮಾಡೋದು ಬೇಡ, ಮಗನನ್ನ ಸಾಗರ್ ಖಂಡ್ರೆ ಅವ್ರನ್ನ ನಿಲ್ಲಿಸ್ಬೇಕು ಅಂತಿದ್ದಾರೆ. ಸೊ ಕಾಂಗ್ರೆಸ್ಗೆ ಲಾಭ ನಷ್ಟದ ಲೆಕ್ಕಾಚಾರ ಕೂಡ ಇದೆ. 5 ಗ್ಯಾರಂಟಿ ಯೋಜನೆ ಲಾಭ ಆದರೆ ಬಿಜೆಪಿಯಲ್ಲಿರುವಂತಹ ಒಳಜಗಳ ಕೂಡ ನೇರ ಲಾಭವನ್ನು ಕಾಂಗ್ರೆಸ್ ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಮೊದಲನೇದಾಗಿ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಇದ್ದಾರೆ, ಇವರು ಕೂಡ ಪ್ರಬಲ ಆಕಾಂಕ್ಷಿ. ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವ್ರ ಮಗ, ಶ್ರೀಕಾಂತ್ ಸ್ವಾಮಿ, ಬಸವರಾಜ್ ಬುಳ್ಳ, 4 ಜನ ಆಕಾಂಕ್ಷಿಗಳು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬ ವಿರುದ್ಧ ಸೋಲುಂಡ ಖಂಡ್ರೆ ಅವರು ಈ ಬಾರಿ ಮಗನನ್ನ ಅಖಾಡ ಕೇಳಿಸೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಕಳೆದ 3 ತಿಂಗಳಿಂದಲೂ ಕೂಡ ಲೋಕಸಭೆ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲೂ ಸಾಗರ್ ಖಂಡ್ರೆ ಅವರ ಫ್ಲೆಕ್ಸ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇವೆ, ಪ್ರಚಾರದ ವಾಹನಗಳು ಕೂಡ ಓಡಾಡ್ತಾ ಇವೆ. ಆದರೆ ಇದೆಲ್ಲವೂ ಮೋದಿ ಹವ, ರಾಮ ಮಂದಿರ ನಿರ್ಮಾಣದ ಜೋರಿನ ಮುಂದೆ ವರ್ಕೌಟ್ ಆಗುತ್ತಾ ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಸೊ ಅದರ ವಿರುದ್ಧ ಇವರು ಗೆದ್ದು ಬೀಗುವಂತಹ ಸಾಧ್ಯತೆಗಳು ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಎದುರಾಗುತ್ತೆ. ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ ವಿಚಾರದ ಬಗ್ಗೆ ನಾವು ಹೇಳೋದಕ್ಕಿಂತ ಕಾಂಗ್ರೆಸ್ನ ಅಲ್ಲಿನ ಸ್ಥಳೀಯ ನಾಯಕರೊಬ್ಬರೇ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಕಾಂಗ್ರೆಸ್ ಕುರಿತಾದಂತಹ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಕ್ಕಂಥ ಎಲ್ಲ ವಾತಾವರಣಗಳಿವೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಹಳಷ್ಟು ಪ್ರಚಂಡ ಬಹುಮತದಿಂದ ಈ ಸರಿ ಬೀದರ್ ಜಿಲ್ಲೆಯಲ್ಲಿ ಗೆಲ್ತಾರೆ ಅನ್ನೋ ಎಲ್ಲ
ಒತ್ತಡದ ವಾತಾವರಣ ನಮ್ಮ ಪಕ್ಷದ ಪರವಿದೆ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ 5 ಗ್ಯಾರಂಟಿಗಳು ನೀಡಿದೆ. 5 ಗ್ಯಾರಂಟಿಗಳಿಂದ ಜನರ ಪ್ರತಿ ಮನೆಗೂ ಕೂಡ ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ 55,000 ರೂಪಾಯಿ ಕಾಂಗ್ರೆಸ್ ಪಕ್ಷದಿಂದ ನಾವು ಇದು ಕೊಡ್ತಾ ಇದ್ದೀವಿ, ಯೋಜನೆಗಳ ಗ್ಯಾರಂಟಿಗಳು. ಅದರ ಸದ್ಬಳಕೆಯಿಂದ ಅದ್ರ ಇಂಪ್ಲಿಮೆಂಟಿಂದ ಇವತ್ತು ನಮ್ಮ ಕಾಂಗ್ರೆಸ್ ಪರ ವಾತಾವರಣ ಇದೆ. ಪ್ರತಿಯೊಬ್ಬರು ಕೂಡ ಸಾಮಾನ್ಯ ಜನರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀವಿ ಅನ್ನೋ ಒಂದು ಇದು ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಮೋದಿ ವೇ ಈ ಸರಿ ವರ್ಕೌಟ್ ಆಗೋದಿಲ್ಲ ಬೀದರ್ ಜಿಲ್ಲೆಯಲ್ಲಿ. ಮೊನ್ನೆ ಕೂಡ ಅವರದ್ನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ರು, ಕಾರ್ಯಕರ್ತರ ಸಭೆಗಳು ಮಾಡಿದ್ರು, ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಒಂದು ಸೌಲಭ್ಯಗಳಿಗೆ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಜಿಲ್ಲೆಯಲ್ಲಿ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಪಕ್ಷದ ನೋಡಿ ಬಿಜೆಪಿ ಸಂಸದರ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ಅನ್ನ ಗಮನಿಸಿದ್ವಿ. ಆದ್ರೆ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ನಲ್ಲೂ ಕೂಡ ಒಂದಷ್ಟು ಮೈನಸ್ ಪಾಯಿಂಟ್ಸ್ ಇದೆ, ಪ್ಲಸ್ ಪಾಯಿಂಟ್ಸ್ ಇದೆ. ಕಾಂಗ್ರೆಸ್ ಗೆ ಬಹಳ ಮುಖ್ಯವಾಗಿ ಪ್ಲಸ್ ಪಾಯಿಂಟ್ಸ್ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಮೊದಲು ಅವರು ಹೋಗೋದೆ 5 ಗ್ಯಾರಂಟಿಗಳ ಯೋಜನೆಗಳನ್ನ ತಲುಪಿಸುವಂತಹ ನಿಟ್ಟಿನಲ್ಲಿ. ಆದ್ರೆ ಬೀದರ್ ಕ್ಷೇತ್ರ ಅಂದ ತಕ್ಷಣ ಒಬ್ಬ ಪ್ರಬಲ ಸಚಿವರಿದ್ದಾರೆ, ಅದು ಈಶ್ವರ್ ಖಂಡ್ರೆ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿರೋದಾಗಿರ್ಬೋದು, ಹೀಗೆ ಹಲವು ವಿಷಯಗಳು. ಎಸ್, ಪ್ಲಸ್ ಪಾಯಿಂಟ್ಸ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ ಒಂದೊಂದೇ ರಾಜ್ಯ ಸರ್ಕಾರದ ಉಚಿತ ಯೋಜನೆಗಳು, ಬಿಜೆಪಿಯಲ್ಲಿನ ಭಿನ್ನಮತದ ನೇರ ಲಾಭ ಪಡೆದುಕೊಳ್ಳೋದು, ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಸೊ ಹಾಗಾಗಿ ಅವರು ಆ ಭಾಗದ ಅವರು ಆಗಿರೋದ್ರಿಂದ ಏನು ಒಂದು ರೀತಿಯಾಗಿ ನೇರವಾದ ಲಾಭ ಅಥವಾ ಪ್ರಚಾರಕ್ಕೆ ಎಲ್ಲದಕ್ಕೂ ಕೂಡ ಬರ್ತಾರೆ ಅನ್ನೋದು. ಕುಬಾ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿದ್ರೆ ಅನುಕೂಲ ಆಗೋ ಚಾನ್ಸಸ್ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಲಾಗುತ್ತೆ. ಅಂದರೆ ಬಿಜೆಪಿಯವರು ಕುಬಾ ಅವರು ಬೇಡ ಈ ಸರಿ ಬೇರೆಯವ್ರಿಗೆ ಟಿಕೆಟ್ ಕೊಡೋಣ ಅನ್ನೋ ಅವ್ರ ಲೆಕ್ಕಾಚಾರದಲ್ಲಿದ್ದಾರೆ. ಅವ್ರ ಲೆಕ್ಕಾಚಾರದ ಆಧಾರದ ಮೇಲೆ ಇವ್ರ ಲೆಕ್ಕಾಚಾರ ಇದ್ದೇ ಇರುತ್ತೆ. ಇದು ಕಾಂಗ್ರೆಸ್ಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ. ನೋಡಿ, ಈ ಕಡೆ ಕಾಂಗ್ರೆಸ್ನಲ್ಲಿ ಹುಮ್ನಾಬಾದ್ ವಿಧಾನಸಭೆ ಕ್ಷೇತ್ರದ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಏನಿದ್ದಾರೆ, ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ, ರಾಜಕೀಯವಾಗಿ ಪ್ರಬಲ ಹಿಡಿತ ಇಟ್ಕೊಂಡಿದ್ದಾರೆ, ಹಾಗಾಗಿ ಅವರಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಕೂಡ ಇದ್ದೇ ಇದೆ. ಆದರೆ ಈಶ್ವರ್ ಖಂಡ್ರೆ ಅವರಂತೂ ಪ್ರಬಲವಾಗಿ ಮಗನನ್ನು ಅಖಾಡಕ್ಕೆ ಇಳಿಸಲೇಬೇಕು ಅನ್ನುವಂತಹ ನಿಟ್ಟಲ್ಲಿ ಸಜ್ಜಾಗಿರೋದ್ರಿಂದ ಈ ಪ್ಲಸ್ ಪಾಯಿಂಟ್ಸು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಕಾಂಗ್ರೆಸ್ನ ಮೈನಸ್ ಪಾಯಿಂಟ್ಸನ್ನು ಕೂಡ ಗಮನಿಸಬೇಕಾಗುತ್ತೆ. ಸೆಟ್ ಬ್ಯಾಕ್ ಎಲ್ಲೆಲ್ಲಾಗತ್ತೆ ಕಾಂಗ್ರೆಸ್ಗೆ ಅನ್ನೋದನ್ನು, ಯಾಕಂದರೆ ಈಗ ಆಲ್ರೆಡಿ ಇರೋದು ಬಿಜೆಪಿಯ MP, ಅದನ್ನು ಬಿಟ್ಟು ಕಾಂಗ್ರೆಸ್ ಈ ಕ್ಷೇತ್ರವನ್ನು ಬೀದರ್ ಲೋಕಸಭಾ ಕ್ಷೇತ್ರವನ್ನು ತನ್ನದಾಗಿಸ್ಕೊಳ್ಬೇಕು ಅಂತಂದರೆ ಪ್ರಬಲವಾಗಿರಬೇಕಾಗತ್ತೆ. ಒಂದಷ್ಟು ಮೈನಸ್ ಪಾಯಿಂಟ್ಸ್ ಕೂಡ ಇದೆ. ಈ ನಿಟ್ಟಿನಲ್ಲಿ ನಾವು ಗಮನಿಸೋದಾದರೆ ಮೊದಲನೇದಾಗಿ ಮೋದಿ ಹವಾ ಮುಂದೆ ಇವ್ರ ಲೆಕ್ಕಾಚಾರ ವರ್ಕೌಟ್ ಆಗತ್ತಾ, ಉಲ್ಟಾ ಹೊಡೆಯೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗತ್ತೆ. ಯಾಕಂತಂದರೆ ಪ್ಲಸ್ ಪಾಯಿಂಟು ಒಂದು ಕಡೆ ರಾಜ್ಯ ಸರ್ಕಾರದ ಉಚಿತ ಯೋಜನೆಗಳಾಗಿರಬಹುದು, ಬಿಜೆಪಿಯಲ್ಲಿನ ಭಿನ್ನಮತದ ಲಾಭ ಕೂಡ ಬರಬಹುದು ಅನ್ನೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಿದ್ದಾರೆ ಅನ್ನೋದು ಅದೆಲ್ಲ ಹೌದು. ಆದರೆ ಮೈನಸ್ ಪಾಯಿಂಟ್ಸ್ ಎಲ್ಲ ಕಡೆ ಬಿಜೆಪಿಯ ಹವಾ, ಅದು ಲೋಕಸಭೆ ಚುನಾವಣೆ ಅಂತಂದರೆ ಅದರಲ್ಲೂ ಮೋದಿ ಹವಾ ಇದ್ದೇ ಇರುತ್ತೆ. ಅಟ್ ದ ಸೇಮ್ ಟೈಮ್ ಬೀದರ್ನಲ್ಲೂ ಕೂಡ ಆ ಹವಾ ಇದ್ದೇ ಇರುತ್ತೆ. ಅದರ ಮುಂದೆ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ನೋಡಿ, ಬಿಜೆಪಿ ಮೋದಿ ಹವಾ ಹೇಗೆ ಲೆಕ್ಕಾಚಾರ ಉಲ್ಟಾ ಆಗುತ್ತೆ ಅನ್ನೋದಾಗಿರ್ಬೋದು. ಇನ್ನು ಬಿಜೆಪಿ ಏನಾದರೂ ಸ್ವಾಮೀಜಿಗೆ ಟಿಕೆಟ್ ನೀಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕಾಂಗ್ರೆಸ್ಗೆ. ಲಿಂಗಾಯತ, ಮರಾಠ, ಲಂಬಾಣಿ ಮತಗಳು ಬಹಳಷ್ಟು ಇರೋದ್ರಿಂದ ಈ ಮತಗಳನ್ನು ಸೆಳೆಯೋದು ಕೊಂಚ ಕಷ್ಟ ಆಗುತ್ತೆ ಕಾಂಗ್ರೆಸ್ಗೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದ್ದಾರೆ, ಭಗವಂತ ಕುಬಾ ಅವರು ಮೇಲುಗೈ ಸಾಧಿಸಿರುವಂತಹ ನಿಟ್ಟಿನಲ್ಲಿ. ಸೊ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳು ಲೋಕಸಭೆ ಚುನಾವಣೆಗೆ ಅಷ್ಟೇನು ವರ್ಕೌಟ್ ಆಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಹಾಗಾಗಿ ಇದರ ಮುಂದೆ ಇವರ ಲೆಕ್ಕಾಚಾರ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನಾವು ಸದ್ಯಕ್ಕೆ ಕಾದು ನೋಡಬೇಕಾಗತ್ತೆ. ಸೊ ಇದು ಕಾಂಗ್ರೆಸ್ನ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ಗಳು ಅಂತ ಹೇಳ್ಬೋದು. ಸೊ ಇದರ ಆಧಾರದ ಮೇಲೆ ಜೊತೆಗೆ ನಾವು ಎಷ್ಟೇ ಕ್ಷೇತ್ರದ ಒಂದು ಹಿನ್ನೆಲೆಯನ್ನು ಕೂಡ ಗಮನಿಸೋದಾದರೆ, ಆದರೆ ಅಲ್ಲಿರುವಂತಹ ಒಂದು ಕ್ಷೇತ್ರದ ಜೊತೆ ಜೊತೆಗೆ ಅಭ್ಯರ್ಥಿಗಳು ಯಾರಾಗ್ತಾರೆ, ನೇರಾನೇರ ಪೈಪೋಟಿ ಇಲ್ಲಿ. ಯಾಕಂತಂದರೆ ಇಲ್ಲಿ ಮತ್ತೊಂದು ಮಗದೊಂದು ಇಲ್ಲವೇ ಇಲ್ಲ, ನೇರಾನೇರ ಪೈಪೋಟಿ ಇದೆ. ಒಂದು ಕಡೆ ಖಂಡ್ರೆ ಪರಿವಾರ ಮೊದಲಿನಿಂದಲೂ ಬೀದರ್ ಜಿಲ್ಲೆಯಲ್ಲಿ ಪ್ರಭಾವ ಹೊಂದಿದ್ದಾರೆ, ಈ ಹಿಂದೆ ಭೀಮಣ್ಣ ಖಂಡ್ರೆ ಅವರು, ಈಗ ಈಶ್ವರ್ ಖಂಡ್ರೆ ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬಂದಿದ್ದಾರೆ. ಇತ್ತೀಚೆಗೆ ನಡೆದಂತಹ ಒಂದು DCC ಬ್ಯಾಂಕ್ ಚುನಾವಣೆಯಲ್ಲೂ ಕೂಡ ಇವರ ಸಹೋದರನೇ ಗೆಲ್ಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಸೊ ಆ ಮೂಲಕ ಒಂದು ಸಹಕಾರ ಕ್ಷೇತ್ರದಲ್ಲೂ ಹಿಡಿತ ಸಾಧಿಸಿದ್ದಾರೆ. ಈಗ ಮಗ ಸಾಗರ್ ಖಂಡ್ರೆಗೆ ಪಕ್ಷದ ಟಿಕೆಟ್ ಬೇಕೇ ಬೇಕು ಅನ್ನುವಂತಹ ಪಟ್ಟಿಡಿದುವಂತಹ ನಿಟ್ಟಿನಲ್ಲಿ. ಸೊ ಟಿಕೆಟ್ ಕೊಡ್ತಾರಾ, ಕೊಟ್ಟರು ಬಿಜೆಪಿಯಲ್ಲಿ ಯಾರು ಕಣಕ್ಕಿಳಿತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಮತ್ತು ಲೆಕ್ಕಾಚಾರ ಅಂತ ಹೇಳ್ಬೋದಾಗತ್ತೆ. ಸೊ ಹಾಗಾಗಿ ನಾವು ಅಂತಿಮವಾಗಿ ನೋಡೋದಾದರೆ, ಒಂದು ಕಡೆ ಒಟ್ಟಾರೆಯಾಗಿ ನೋಡೋದಾದ್ರೆ ಬೀದರ್ ವಿಧಾನಸಭಾ ಬೀದರ್ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಲೋಕಸಭೆಯಲ್ಲಿ ಇಲ್ಲಿ
ಅಂದ್ರೆ ಮತದಾರರ ನಾಡಿ ಮಿಡಿತಾನೆ ಬೇರೆ ರೀತಿಯಾಗಿರುತ್ತೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಕಾಂಗ್ರೆಸ್ ಎಷ್ಟೇ ಪ್ರಭಾವಿ ಇದ್ರು, ಅಲ್ಲಿ ಈಶ್ವರ್ ಖಂಡ್ರೆ ಅಂತ ಎಷ್ಟೇ ಪ್ರಬಲ ನಾಯಕರಿದ್ರು, ಅಲ್ಲಿ ಪಕ್ಕದಲ್ಲಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದರೂ ಕೂಡ ಬಿಜೆಪಿ ಹವಾ ಬಹಳ ದೊಡ್ಡ ಮಟ್ಟದಲ್ಲಿದೆ. ಮೋದಿಯವರ ಹವಾ ಇಲ್ಲಿ ಈಗಲೂ ಕೂಡ ವರ್ಕೌಟ್ ಆಗುತ್ತೆ. ಬಟ್ ಆದರೆ ಬಿಜೆಪಿಯಲ್ಲಿ ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ಆಧಾರಿತವಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು ಕಡೆ ಭಗವಂತ ಖೂಬ ಅವ್ರನ್ನೇ ಮುಂದುವರೆಸೋದಾದರೆ ಒಂದು ಮಟ್ಟಕ್ಕೆ ಸೆಟ್ ಬ್ಯಾಕ್ ಆಗಬಹುದೇನೋ, ಯಾಕೆ ಅಂತಂದರೆ ಅಲ್ಲೇ ಇರುವಂತಹ ಭಿನ್ನ ಮತ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಭಿನ್ನ ಮತ ಇದ್ದೇ ಇದೆ. ಯಾಕಂದರೆ ಈಶ್ವರ್ ಖಂಡ್ರೆ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಏನು ಇದು ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ಪಕ್ಷದಲ್ಲೇ ಅವ್ರಿಗೆ ಬೇಡ ಅಂತ ಇದೆ. ಸೊ ಕಸರತ್ತಂತೂ ನಡೀತಾ ಇದೆ. ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ನಗರ ಪಟ್ಟಣ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಈಗಾಗಲೇ ಮಗನನ್ನು ಕಣಕ್ಕಿಳಿಸ್ಬೇಕು ಅಂತ ಈಶ್ವರ್ ಖಂಡ್ರೆ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಬಿಜೆಪಿ ಕೂಡ ಏನು ಕಡಿಮೆ ಇಲ್ಲ. ಭಗವಂತ ಖೂಬ ಅವರ ಮಾಡಿದಂತಹ ಸಾಧನೆಗಳು, ಅಭಿವೃದ್ಧಿಗಳು, ಮೋದಿ ವಿಚಾರ, ರಾಮ ಮಂದಿರ, ಈ ಎಲ್ಲ ಅಂಶಗಳು ಕೂಡ ಬಿಜೆಪಿಗೆ ವರವಾಗುತ್ತೆ ಅಂತಾನೆ ಹೇಳಲಾಗತ್ತೆ. ಸೊ ಇದೆಲ್ಲವನ್ನು ಕೂಡ ಬೀಟ್ ಮಾಡಿ ಕಾಂಗ್ರೆಸ್ ಇಲ್ಲಿ ಗೆಲುವು ಸಾಧಿಸುತ್ತಾ ಅನ್ನೋದೇ ಪ್ರಶ್ನೆ. ಕೇವಲ ಸಚಿವರ ಪ್ರಾಬಲ್ಯ ಇದ್ರೆ ಸಾಕಾಗತ್ತಾ ಪಕ್ಷಕ್ಕೆ ಅನ್ನೋದು ಇಲ್ಲಿ ಎದುರಾಗುವಂತಹ ಪ್ರಶ್ನೆ. ಯಾಕಂತಂದ್ರೆ ಬೀದರ್ ಲೋಕಸಭಾ ಕ್ಷೇತ್ರ ಭಾರತದ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಪ್ರಮುಖವಾದಂತಹ ಕ್ಷೇತ್ರ. ನಾವು ನೋಡಿ, ಈ ಕ್ಷೇತ್ರ 1962ರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. 2008ರವರೆಗೂ ಕೂಡ ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಅಭ್ಯರ್ಥಿಗಳಿಗೇನೆ ಮೀಸಲಾಗಿತ್ತು ಅಂತ ಹೇಳ್ಬೋದು. ಸೊ ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯ ಭಾಗ ಅಂತ ಹೇಳ್ಬೋದು. ಸೊ ಹಾಗಾಗಿ ಈಗ ಬೀದರ್ ಜಿಲ್ಲೆಯಲ್ಲಿ ಅಂದ್ರೆ ಚುನಾವಣಾ ರಣಕಣ ಜೋರಾಗಿದೆ, ಜಿದ್ದಾಜಿದ್ದಿನ ಪೈಪೋಟಿ ಎದುರಾಗಿದೆ. ಅಳೆದು ತೂಗಿ ಲೆಕ್ಕಾಚಾರ ಹಾಕಿದರೆ ಗಲ್ಲಿ ಚಾವಡಿ ಕಟ್ಟೆ ಮೇಲೆ ಏನು ಚರ್ಚೆ ನಡೀತಾ ಇದೆ, ಅದು ದಿಲ್ಲಿ ರಾಜಕಾರಣದ ಚರ್ಚೆ ನಡೀತಾ ಇದೆ. ಬಿಸಿಲಿನ ಧಗೆ ಇನ್ನೂ ಧಗೆ ತಾಪ ಕಾವೇರಿಲ್ಲ, ಅದರ ನಡುವೆ ರಾಜಕೀಯ ಏನು ತಾಪಮಾನ ಇದೆ ಅದು ಸಾಕಷ್ಟು ಗರಂ ಆಗಿದೆ ಅನ್ನೋಂತಹ ಲೆಕ್ಕಾಚಾರ ಬೀದರ್ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಅನಿಲ್ ಕುಮಾರ್ ದೇಶ್ಮುಖ್, ಜಿ ಕನ್ನಡ ನ್ಯೂಸ್, ಬೀದರ್. ನೋಡಿದ್ರಲ್ಲ, ಇದು ಇವತ್ತಿನ ಬೀದರ್ ಲೋಕಸಭಾ ಕ್ಷೇತ್ರದ ಲೋಕ ಲೆಕ್ಕಾಚಾರ. ಮುಂದಿನ ಲೋಕ ಲೆಕ್ಕಾಚಾರದಲ್ಲಿ ಮತ್ತೊಂದು ಕ್ಷೇತ್ರದ ಸಮಗ್ರ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.